ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ಸಿಂಹ ರಾಶಿ ಜೂನ್ 2023 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಸಿಂಹರಾಶಿಯವರ ಫಲಾನುಫಲ ಈಗ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಯಾರು ಸಿಂಹರಾಶಿಯವರಿದ್ದೀರಿ, ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ, ಬುಧ 2 ಸಲ ರಾಶಿ ಪರಿವರ್ತನೆ. ಹಾಗಾದರೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? 7 ತಾರೀಕು ಜೂನ್ 2023 ಬುಧ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ. ಸಿಂಹರಾಶಿಯವರಿಗೆ ಈ ತಿಂಗಳು ರಾಜಯೋಗ, ಎಲ್ಲ ಗ್ರಹಗಳು ಕೂಡ ಶುಭ ಫಲಗಳು ಕೊಡ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಕೂಡ ಆಗಲೇ ಗುರುಬಲ ಬೇರೆ ಇದೆ, ಕೆಲವರೆಲ್ಲ ಎದುರಿಸ್ಬೋದು. ಗುರು ಜೊತೆಗೆ ರಾಹು ಇರೋದ್ರಿಂದ ಗುರು ಚಾಂಡಾಲ ಯೋಗ ಅಂತ, ಆ ಥರಲ್ಲ ಏನಿಲ್ಲ. ಗುರು ರಾಹು ಅಂದರೆ ಗುರುವಿನ ಗುಣವನ್ನು ಅತಿ ಹೆಚ್ಚು ಮಾಡಿಬಿಡ್ತಾನೆ, ಅರ್ಥ ಆಯ್ತಾ? ಅದಕ್ಕೆ ಗುರುಬಲನೂ ಕೂಡ ಇದೆ. ಶನಿ ಮಹಾತ್ಮ ಕೂಡ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಸಪ್ತಮದಿಂದ. ಆಮೇಲೆ ರವಿ ಕೂಡ 11 ಮನೆಯಲ್ಲಿ ಸಂಚಾರ. ಶುಕ್ರ ಗೋಚಾರದಲ್ಲಿ 12 ಮನೆ ಸಂಚಾರ ಆಗಬೇಕಾದ್ರೆ ಬೆಡ್ ಕಂಫರ್ಟ್ಸ್. ಹಾಗಾದ್ರೆ ಸಿಂಹರಾಶಿಯವರಿಗೆ ರಾಜಯೋಗ ಹೇಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಾನು ಯಾರಿಗೆ ರಾಜಕೀಯ ಭವಿಷ್ಯ ಆಸಕ್ತಿ ಇದೆ, ನಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಪೊಲಿಟಿಕಲ್ ಅಸ್ಟ್ರಾಲಜಿ ಅಂತೇಳಿ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ನೋಡ್ಬೋದು. ಚುನಾವಣೆ ಪೂರ್ವ, ಚುನಾವಣೆ ಆಗೋಕ್ಕಿಂತ ಮುಂಚೆನೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದೆ. ಆ ವಿಡಿಯೋ ಬೇಕಾದ್ರೆ ನೋಡ್ಬೋದು. ಸಿ ಎಂ ಕುರ್ಚಿ ಯಾರ ಪಾಲಿಗೆ ಅಂದಾಗ ಎಲ್ಲರದು, ಅವಾಗಿನ್ನೂ ಯಾರು, ಅವಾಗ ಸಿ ಎಂ ಬಸವರಾಜ ಬೊಮ್ಮಾಯಿ ಆಗಿದ್ದರು, ಅವರ ಜಾತಕ, ಡಿ ಕೆ ಶಿವಕುಮಾರ್ ಜಾತಕ, ಆಮೇಲೆ ಎಚ್ ಡಿ ಕುಮಾರಸ್ವಾಮಿಯವ್ರ ಜಾತಕ, ಸಿದ್ದರಾಮಯ್ಯವ್ರ ಜಾತಕ, ಇವೆಲ್ಲ ಜಾತಕ ವಿಶ್ಲೇಷಣೆ ಮಾಡಿ ನಾನು ನಿಮ್ಗೆ ಹೇಳಿದ್ದೆ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಲೋಕಸಭಾ ಎಲೆಕ್ಷನಲ್ಲೂ ಕೂಡ ನಾನು ಪ್ರಧಾನಮಂತ್ರಿಗಳು 2 ನರೇಂದ್ರ ಮೋದಿಯವರು, 2 ಪ್ರಧಾನಮಂತ್ರಿಯವರು, 2 ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದೆ. ಆ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು, ಯಾಕೆಂದರೆ ಜ್ಯೋತಿಷ್ಯ ಅನ್ನೋಂಥದ್ದು ಅಷ್ಟು ಪರ್ಫೆಕ್ಟಾಗಿ ನಿಮಗೆ ಭವಿಷ್ಯವನ್ನು ತಿಳಿಸ್ಕೊಡ್ಬೋದು. ಯಾಕೆಂದರೆ ಸರ್ವಂ ಗ್ರಹಾಧೀನಂ ಜಗತ್, ಗ್ರಹಂ ದೈವಾಧೀನಂ, ಗ್ರಹಗಳೆಲ್ಲ ದೇವರ ಅಧೀನದಲ್ಲಿ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ, ನಮ್ಮ ಕರ್ಮಾನುಸಾರ. ಹಾಗಾದರೆ ಬುಧ 10 ಮನೆಯಲ್ಲಿ ಸಂಚಾರ ಅಂದರೆ ಈ ತಿಂಗಳಲ್ಲಿ ನಿಮಗೆ ಯಾವ ಥರ ಫಲ ಸಿಗುತ್ತೆ? ಕ್ರಿಯಾ ಪ್ರಸಿದ್ಧಿ ದಶಮಾರ್ಥು ಲಾಭಂ ಅಂತ ಹೇಳಲಾಗುತ್ತೆ. ದಶಮದಲ್ಲಿ ಬುಧ ಸಂಚಾರ ಆಗಬೇಕಾದ್ರೆ ನಿಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿ. ಬುಧ 8 ಮನೆ ಅಧಿಪತಿ, 2 ಮನೆ ಅಧಿಪತಿ, ಮತ್ತು 11 ಮನೆ ಅಧಿಪತಿ, 10 ಮನೆಯಲ್ಲಿ ಅಂತ ನೀವು ಮಾಡುವಂಥ ಉದ್ಯೋಗದಿಂದ ಲಾಭ, ನಿಮ್ಮ ಸ್ನೇಹಿತರಿಂದ ಲಾಭ, ನಿಮ್ಮ ಕುಟುಂಬದಿಂದ ನಿಮಗೆ ಧನ ಲಾಭ, ನಿಮ್ಮ ಕುಟುಂಬದವರು ನಿಮಗೆ ದುಡಿದು ನಿಮ್ಮ ಕೈ ಕೊಟ್ಟಾಗ ಮನೆಯೆಲ್ಲ ನಡೆಸೋಕ್ಕೆ ನೀವು ಅದರಿಂದನೂ ನಿಮಗೆ ಲಾಭ, ಅಥವಾ ನಿಮ್ಮ ಅಣ್ಣನಿಂದ ನಿಮಗೆ ಲಾಭ, ಅಥವಾ ನಿಮ್ಮ ಅಕ್ಕನಿಂದ ನಿಮಗೆ ಲಾಭ. ಯಾಕೆಂದರೆ 11 ಮನೆ ಅಧಿಪತಿ 10 ಮನೆಯಲ್ಲಿ ಹೋದಾಗ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ, ಅವಾಗ ನಿಮಗೆ ಜಾಬಲ್ಲಿ ಪ್ರಮೋಷನ್ ಸಿಗುತ್ತೆ, ಸಂಬಳ ಕೂಡ ಜಾಸ್ತಿ ಆಗುತ್ತೆ. ಕ್ರಿಯಾ ಪ್ರಸಿದ್ಧಂ ದಶಮಾರ್ಥ ಲಾಭಂ ವೆನ್ ಮೆರ್ಕುರಿ ಪಾಸಸ್ ಥ್ರೂ ದ 10th ಹೌಸ್ ಫ್ರಮ್ ಯುವರ್ ಜನ್ಮರಾಶಿ, ಯುವರ್ ಎಫರ್ಟ್ಸ್ ಆಫ್ ದ ನೇಟಿವ್ ವಿಲ್ ಸಕ್ಸೀಡ್. ನೀವೇನು ಪ್ರಯತ್ನ ಮಾಡ್ತೀರಿ ಅದರಲ್ಲಿ ಸಫಲತೆಯನ್ನು ಸಿಗುತ್ತೆ. ಯು ಗೆಟ್ಸ್ ಮಾನಿಟರಿ ಗೇನ್, ಯು ಗೆಟ್ಸ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಕಮ್ಯಾಂಡ್ಸ್ ರೆಸ್ಪೆಕ್ಟ್. ನೀವೇನು ಮಾಡ್ತೀರಾ, ನಿಮಗೆ ಗೌರವಗಳು, ಹಣಕಾಸಿನಲ್ಲಿ ಅಭಿವೃದ್ಧಿ. ನಮಗೆ ಪ್ರತಿಯೊಬ್ಬರಿಗೂ ಕೂಡ ಏನಿರುತ್ತೆ, ನಮಗೆ ಸಕ್ಸಸ್ ಆಗಬೇಕು, ಜಯ ಸಿಗಬೇಕು, ಅದು ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನೋಡಿ, ಸಿಂಹರಾಶಿಯವರಿಗೆ ಬುಧ ದಶೆ, ಬುಧ ಭಕ್ತಿ, ಬುಧ ಅಂತರ್ಭಕ್ತಿ ಸೂಕ್ಷ್ಮವಾಗಿ ನಡೀತಾ ಇದ್ದರೆ ಬುಧ ಒಳ್ಳೆ ಸೂಪರ್ ಫಲಗಳನ್ನು ಈ ತಿಂಗಳು ನಿಮಗೆ ಪ್ರಾಪ್ತಿ ಮಾಡಿಬಿಡ್ತಾನೆ. ಹಾಗಾದರೆ ಬುಧ ಆಯಿತು, ಹಾಗಾದರೆ ರವಿ ಕೂಡ 15 ತಾರೀಕು, ಈ ತಿಂಗಳು ಪೂರ್ತಿ ಚೆನ್ನಾಗಿದೆ, 15 ತಾರೀಕು ಜೂನ್ 2023 ರವಿ ಕೂಡ ಲಾಭಸ್ಥಾನದಲ್ಲಿ ಸಂಚಾರ. ನಿಮ್ಮ ರಾಶ್ಯಾಧಿಪತಿ, ಸಿಂಹರಾಶಿ ಅಧಿಪತಿ, ಅಥವಾ ನಿಮ್ಮದು ಸಿಂಹ ಲಗ್ನ ಆಗಿದರೆ ಲಗ್ನಾಧಿಪತಿ 11 ಮನೆಯಲ್ಲಿ ಸಂಚಾರ, ಅವಾಗ ಏನು ಫಲ ಕೊಡ್ಬೋದು ಅಂತ ನೀವೆಲ್ಲ ಕೇಳ್ತೀರ. ಅವಾಗ ರವಿ ಏನು ಫಲ ಕೊಡ್ತಾನೆ, ಗುರುಜಿ ನನಗೇನು ಒಳ್ಳೆಯದೇ ಆಗ್ತಿಲ್ಲ ಅಂದಾಗ ಪ್ರಾರಬ್ಧ ಕರ್ಮ ಏನಿದೆ ಅನ್ನೋದನ್ನು ನಿಮ್ಮ ಜಾತಕ ತೋರಿಸ್ತಾರೆ, ನಾನು ನೋಡಿಬಿಟ್ಟು ಪರಿಹಾರವನ್ನು ಹೇಳ್ತೀನಿ. ಈಗ ಏನು ನಿಮಗೆ ಸೂರ್ಯನಿಂದ ಏನು ಫಲಪ್ರಾಪ್ತಿಯಾಗುತ್ತೆ ಅಂದಾಗ,
ಅರ್ಥಚ ಸ್ವಾಕುಲಾಚಾರ ಗೃಹೇ ನಿತ್ಯೋತ್ಸವ ಶುಭ ನಿತ್ಯ ಮಾಧುರ್ಯ ಮುಕ್ತಿಶ್ಚ ಲಾಭೇ ರವಿ ಅಂತ ಹೇಳುತ್ತೆ. ಲಾಭಸ್ಥಾನದಲ್ಲಿ ರವಿ ಸಂಚಾರ ಆಗಬೇಕಾದ್ರೆ ಹಣಕಾಸಿನಲ್ಲಿ ಅಭಿವೃದ್ಧಿ. ಯು ವಿಲ್ ಎಂಜಾಯ್ ಸ್ವೀಟ್ ಫುಡ್ ಆ್ಯಂಡ್ ಸ್ಟಫ್, ಅಂದರೆ ತುಂಬ ರಾಯಲ್ ಆಗಿರುವಂಥ ಆಹಾರವನ್ನು ಸೇವನೆ ಮಾಡ್ತೀರಾ. ಆಸ್ಪೀಷಿಯಸ್ ಇವೆಂಟ್ಸ್ ಅಟ್ ಯುವರ್ ಹೋಮ್, ನಿಮ್ಮ ಮನೆಯಲ್ಲಿ ಒಂದು ಶುಭ ಎಷ್ಟೋ ಶುಭ ಕಾರ್ಯಗಳು ನಡೆಯುತ್ತೆ. ಸರ್ಕಾರದ ಎಲ್ಲ ಕೆಲಸಗಳು ಕೂಡ ಈಡೇರುತ್ತೆ. ನಿಮಗೆ ರಾಜಾಧಿಪತ್ಯ ಯೋಗ, ಆದಾಯಗಳು ಕೂಡ ಹೆಚ್ಚಾಗುತ್ತೆ. ನಾನಾಗಲೇ ಹೇಳಿದೆ ರಾಜಯೋಗ, ರಾಜಯೋಗ ಜೊತೆಗೆ ರಾಜಾಧಿಪತ್ಯ ಯೋಗ. ಸಿಂಹರಾಶಿಯವರಿಗೆ ಆದಾಯಗಳು ಕೂಡ ನಿಮ್ದೇನಾಗುತ್ತೆ ಹೆಚ್ಚಾಗುತ್ತೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳನ್ನು ನಿಮಗೆ ರವಿಯಿಂದನೂ ಕೂಡ ಪ್ರಾಪ್ತಿಯಾಗುತ್ತೆ. ರವಿದಶೆ, ರವಿಭುಕ್ತಿ, ರವಿ ಅಂತರ್ಭುಕ್ತಿ ನಡೀತಾ ಇದ್ದರೆ ನಿಮಗೆ ಅದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಮತ್ತೆ ಇದೇ ತಿಂಗಳಲ್ಲಿ 24 ಜೂನ್ 2023 ಬುಧ ಮತ್ತು ವೃಷಭ ರಾಶಿಯಿಂದ ದಶಮಾಧಿಪತಿ ನಿಮಗೆ ಅಲ್ವಾ. ಬುಧ ಎಷ್ಟನೇ ಮನೆ ಅಧಿಪತಿ? 11ನೇ ಮನೆ ಅಧಿಪತಿ. 11ನೇ ಮನೆಯಲ್ಲಿ ಸಂಚಾರ, ದಶಮದಿಂದ ಏಕಾದಶಕ್ಕೆ ಬುಧ ಸಂಚಾರ ಆಗಬೇಕಾದ್ರೆ ಏನು ಫಲವನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ನಾನೀಗ ತಿಳಿಸ್ತೀನಿ. ಬುಧ 11ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಆರೋಗ್ಯ ಧನಲಾಭಶ್ಚ ಮನಃ ಪ್ರೀತಿ ಸುಖಂ ಭವತೆ ಬಂಧು ಪ್ರೀತಿಯರ್ಷೋ ವೃದ್ಧಿ ಲಾಭಂ ಚೌಕಾದಶೋ ಬುಧ. ಬುಧ 11ನೇ ಮನೆಯಲ್ಲಿ ಇರಬೇಕಾದ್ರೆ ನಿಮಗೆ ಲಾಭಸ್ಥಾನದಲ್ಲಿ ಇರಬೇಕಾದ್ರೆ ಧನ ಲಾಭ ಕೊಡ್ತಾನೆ, ಉತ್ತಮವಾದ ಆರೋಗ್ಯ. ಯಾರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಯೋಚನೆ ಮಾಡಬೇಡಿ, ಈ ತಿಂಗಳಲ್ಲಿ ಒಳ್ಳೆ ಉತ್ತಮ ಆರೋಗ್ಯ ಸಿಗುತ್ತೆ, ಅಭಿವೃದ್ಧಿಯಲ್ಲಿ ಲಾಭ ಆಗುತ್ತೆ, ಪರಮ ಸುಖ ಸಿಗುತ್ತೆ. ಬುಧನು ಲಾಭಸ್ಥಾನದಲ್ಲಿ ಧನ ಆರೋಗ್ಯ ನಿಮ್ಮ ಆಹ್ಲಾದಕರ ಮಾತಿನಿಂದ ಅಧಿಕಾರ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ವೆನ್ ಮರ್ಕುರಿ ಪಾಸಸ್ ಥ್ರೂ 11th ಫ್ರಮ್ ಯುವರ್ 11th ಹೌಸ್ ಯು ವಿಲ್ ಎಂಜಾಯ್ ಫಿಸಿಕಲ್ ಫೆಲಿಸಿಟಿ, ಫೈನಾನ್ಷಿಯಲ್ ಗೇನ್ಸ್, ಮೆಂಟಲ್ ಹ್ಯಾಪಿನೆಸ್. ಎಲ್ಲದಕ್ಕಿಂತ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಮಾನಸಿಕವಾದಂಥ ಖುಷಿ, ಕಂಫರ್ಟ್ಸ್, ಸ್ಯಾಟಿಸ್ಫ್ಯಾಕ್ಷನ್, ಇನ್ಕ್ರೀಸ್ ಆಫ್ ಫೇಮ್ ಆ್ಯಂಡ್ ಗೇನ್ಸ್ ಇನ್ ಜನರಲ್. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ, ಹೆಸರುವಾಸಿಯಾಗ್ತೀರಿ, ರಾಜಕಾರಣಿಗಳು ಜನಪ್ರಿಯರಾಗ್ತೀರಿ. ನೋಡಿ, ನಿಮಗೆ ಬುಧ 2 ರಾಶಿ ಪರಿವರ್ತನೆ ಆದರೂ ಕೂಡ ನಿಮಗೆ ಶುಭ ಫಲಗಳನ್ನು ಪ್ರಾಪ್ತಿ ಆಗುತ್ತೆ ಅಲ್ವಾ. ನಿಮಗೆ 2 ಬುಧ ಶುಭ ಫಲಗಳನ್ನೇ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ. ಹಾಗಾದರೆ ಬುಧಾದಿತ್ಯ ಯೋಗ ಏನಾದರೂ ಉಂಟಾಗುತ್ತಾ? ನೋಡಿ, ಬುಧ 8ನೇ ಮನೆ ಸಂಚಾರ ಆಗ್ತಿದ್ದಾನೆ. ಕೇಂದ್ರದಲ್ಲಿ ಬುಧ ಸಂಚಾರ ಆಗಬೇಕಾದ್ರೆ ನಿಮಗೆ ಬುಧ ಯೋಗ ಅಂದರೆ ಭದ್ರ ಯೋಗ, ಬುಧಾದಿತ್ಯ ಅಲ್ಲ, ಬುಧನ ಬುಧಾದಿತ್ಯನೇ ಯೋಗ ಆಗುತ್ತೆ. ಯಾಕಂದರೆ ಬುಧ ಬಂತು ರವಿ ಜೊತೆಗೆ ಸಂಯೋಗ ಆಗುವಂಥದ್ದು. ಮತ್ತು ಬುಧ ದಶಮದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೇನಾಗುತ್ತೆ? ಭದ್ರಯೋಗ. ಭದ್ರಯೋಗ ಅಂದರೆ ಏನು? ಪಂಚಮಹಾಪುರುಷ ಯೋಗಗಳಲ್ಲಿ ಭದ್ರಯೋಗ ಕೂಡ ಒಂದು. ಬುಧ ಕೇಂದ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಬುದ್ಧಿಶಕ್ತಿ, ಬುದ್ಧಿವಂತಿಕೆ, ವಿಶ್ಲೇಷಣಾತ್ಮಕ ಸಾಮರ್ಥ್ಯ, ಕೌಶಲ್ಯ, ಬರವಣಿಗೆಯಲ್ಲಿ ಸಾಮರ್ಥ್ಯ, ಇದೆಲ್ಲ ಕೂಡ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ನಾನೆಲ್ಲ ಈಗ ಸಂಪೂರ್ಣ ಭವಿಷ್ಯವನ್ನು ನಿಮಗೆ ತಿಳಿಸಿದ್ದೀನಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಈ ತಿಂಗಳಲ್ಲಿ 30th ಜೂನ್ 2023 ಮಂಗಳ ಗ್ರಹ ನಿಮ್ಮ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ನಿಮಗೆ ಹಠ ಸ್ವಭಾವ, ನಾನು ಸಾಧನೆ ಮಾಡಬೇಕು ಅಂತ ಸ್ವಭಾವ. ಯಾಕೆಂದರೆ 4ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಮಂಗಳ ಗ್ರಹ ನಿಮ್ಮ ರಾಶಿಗೆ ಬಂದಾಗ ನಿಮಗೆ ಹಠ, ನಾನು ಮಾಡಬೇಕು, ಸ್ವಲ್ಪ ಸಿಟ್ಟನ್ನು ಕಮ್ಮಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸೃಷ್ಟಿಕರ್ತ, ಲೋಕಕರ್ತ, ಜಾದೂಗಾರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಸುಖ, ಶಾಂತಿ, ಆನಂದ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಧನನೂ ಕೂಡ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲಿದ್ದೀರಾ, ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.